ದಾನಗಳಲ್ಲಿಯೇ ಶ್ರೇಷ್ಠ ದಾನ ಅನ್ನದಾನ. ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ದಿನಕ್ಕೆ ನೂರಾರು ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಗಳು ಬರ್ತಾರೆ. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಊಟ ಕೊಡಲಾಗುತ್ತೆ. ಆದರೆ ರೋಗಿಗಳ ಜತೆ ಬರುವವರಿಗೆ ಕಡಿಮೆ ದರದಲ್ಲಿ ಊಟ ಕೊಡುವ ಸದುದ್ದೇಶದಿಂದ ಟ್ರಸ್ಟ್ ಒಂದು ಕಾರ್ಯನಿರ್ವಹಿಸುತ್ತಿದೆ. ಆಸ್ಪತ್ರೆಗೆ ಆಗಮಿಸುವ ರೋಗಿಗಳಿಗೆ ಕಡಿಮೆ ದರದಲ್ಲಿ ಅಂಬಾಜಿ ಚಾರಿಟೇಬಲ್ ಟ್ರಸ್ಟ್ ಊಟ ನೀಡುತ್ತಿದೆ. ಸುಮಾರು 20 ವರ್ಷಗಳಿಂದ ಕಿಮ್ಸ್ ಆವರಣದಲ್ಲಿರುವ ಧರ್ಮಶಾಲೆಯಲ್ಲಿ ಊಟ ವಿತರಿಸಲಾಗ್ತಿದೆ. ಪೇಷಂಟ್ ಅಟೆಂಡಿಗೆ ಅಂತ ಹೇಳಿ ನಾವು ಊಟ ಕೊಡ್ತೀವಿ. ಮಧ್ಯಾಹ್ನ ಒಂದು 2 ಚಪಾತಿ, ಅನ್ನ, ಸಾರು, ಪಲ್ಯ 5 ರೂಪಾಯಿದಾಗ ಕೊಡ್ತೀವಿ. ಟೋಟಲಿ ಅಂದರೆ ಪೇಷಂಟ್ ಜೊತೆ ಏನು ಬಂದಿರ್ತಾರಲ್ಲ ಅವ್ರ ಅಟೆಂಡಿಂಗ್, ಅವರಿಗೆ ಡಿಫಿಕಲ್ಟೀಸ್ ಇರ್ತಾವೆ, ಊಟದ ಬಗ್ಗೆ ಡಿಫಿಕಲ್ಟೀಸ್ ಭಾಳ ಇರ್ತಾವೆ, ಅದ್ರ ಸಂಬಂಧ ಅದನ್ನು ನಾವು ಆ ಸಹಾಯಾರ್ಥ ಇದನ್ನು ಮಾಡಿದ್ವಿ. ಪ್ರತಿದಿನ 100 ಹೆಚ್ಚು ಜನ ಇದರ ಸದುಪಯೋಗ ಪಡೆದುಕೊಳ್ತಿದ್ದಾರೆ. ಆರ್ಥಿಕವಾಗಿ ದುರ್ಬಲ ವರ್ಗದವರು ಆಸ್ಪತ್ರೆಗೆ ಬರುವುದಕ್ಕೆ ಕೂಡ ಆರ್ಥಿಕ ಸಮಸ್ಯೆ ಇರುತ್ತೆ. ಹೀಗಾಗಿಯೇ 5 ರೂಪಾಯಿಯಲ್ಲಿ ಊಟ ವಿತರಿಸಲಾಗ್ತಿದೆ. ಅಲ್ಲದೆ ಊಟ ಉಪಚಾರದ ಹೊರೆಯು ಅವರ ಮೇಲೆ ಬೀಳದಿರಲಿ ಅನ್ನೋ ನಿಟ್ಟಿನಲ್ಲಿ ಅಂಬಾಜಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಸುರೇಂದ್ರ ಪೂರ್ವಾಲ ಅವರು ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಊಟ ನೀಡುತ್ತಿದ್ದಾರೆ. 5 ರೂಪಾಯಿಗೆ ಅನ್ನ, ಸಾಂಬಾರ್, ಚಪಾತಿ, ಪಲ್ಯ ಕೊಡಲಾಗ್ತಿದೆ. ಈಗ ಇದು ನಾನು ಊಟ ಮಾಡಕ್ಕೆ ಬಂದಿದ್ವಿ, ಭಾಳ ಚಲೋ ಐತಿ ಊಟ. 2 ಚಪಾತಿ, ಅನ್ನ, ಸಾಂಬಾರ್, 5 ರೂಪಾಯಿ ಅಷ್ಟೇ, ಭಾಳ ಚಲೋ ಕೆಲಸ ಮಾಡ್ತಾರೆ. ರೋಗಿಗಳ ಸಂಬಂಧಿಗಳಿಗೆ ಆರ್ಥಿಕ ಹೊರೆಯನ್ನು ತಗ್ಗಿಸಿ ಉತ್ತಮ ಆಹಾರ ನೀಡುವ ಮೂಲಕ ಸಾಮಾಜಿಕ ಸೇವೆಯನ್ನ ಟ್ರಸ್ಟ್ ಮಾಡ್ತಿದೆ. ಸಿಬ್ಬಂದಿ ವಾರ್ಡ್ಗಳಿಗೆ ಹೋಗಿ ಊಟದ ಕುರಿತು ರೋಗಿಗಳ ಸಂಬಂಧಿಗಳಿಗೆ ಮಾಹಿತಿ ನೀಡಿ ಬರ್ತಾರೆ. ಊಟ ಶುಚಿಯಾಗಿದೆ ಹಾಗೂ ರುಚಿಯಾಗಿದೆ. ಪ್ರಸ್ತುತ ದಿನಗಳಲ್ಲಿ 5 ರೂಪಾಯಿಗೆ 1 ಕಪ್ ಟೀ ಕೂಡ ಬರೋಲ್ಲ. ಅಂಥದ್ರಲ್ಲಿ 5 ರೂಪಾಯಿಗೆ ಊಟ ನೀಡ್ತಿರೋ ಟ್ರಸ್ಟ್ ಕಾರ್ಯ ಶ್ಲಾಘನೀಯ.